several days later. ನಮ್ಮ ಫ್ರೆಂಡ್ ಅವರ ತಾಯಿ ಜೊತೆ ಮತ್ತು ಅವ್ರ ಅಪ್ಪಾಜಿನೂ ನಮ್ಮ ಜೊತೆ ಬರ್ತಾ ಬಂದಿದ್ದಾರೆ ಇಲ್ಲಿ ಇವತ್ತು. ಅವ್ರು ಸೈಕಲ್ ಕೊಡಿಸ್ತಾರಂತೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಸೈಕಲ್ನ ರೆಂಟಿಗೆ ಕೇಳಿದ್ವಿ, ಬಟ್ ಅವರು ರೆಂಟಿಗೆ ಕೊಡಲ್ವಂತೆ. ಇಲ್ಲಿ ಅವ್ರು ಬಂದು ಕೇಳಿದ್ರು ಅದೆಲ್ಲ ರಿಪೇರಿ ಮಾಡೋಕೆ ಇಟ್ಟಿರೋದು ಬೈಸಿಕಲ್ಲು, ಸೊ ರೆಂಟಿಗೆ ಕೊಡಲ್ಲ ಅಂತಂದ್ರು. ಈ ಒಂದು ನೇಪಾಳ ದೇಶಕ್ಕೆ ಚೀನಾ ಹತ್ರ ಇರೋದ್ರಿಂದ ಎಲ್ಲ ತಿನ್ನೋದ್ರಿಂದ ಹಿಡಿದು ಬಟ್ಟೆ ಮತ್ತು ಯೂಸ್ ಮಾಡೋ ಮೆಟೀರಿಯಲ್ಸು, ಎಲೆಕ್ಟ್ರಿಕ್ ಐಟಮ್ಸು ಎಲ್ಲ ಚೀನಾದಿಂದ ಈಸಿಯಾಗಿ ಸಿಗುತ್ತೆ. ಬಟ್ ರೇಟ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಇದೆ. ಕುಡಿಯೋ ಫ್ರೂಟ್ ಜ್ಯೂಸ್ ಕೂಡ, ಫ್ರೂಟ್ ಬಿವರೇಜಸ್ ಕೂಡ ಎಲ್ಲ ಚೈನಾದಿಂದಲೇ ಬರೋದು ಇವ್ರಿಗೆ. ಎಲ್ಲರಿಗೂ ಶುಭ ಸಂಜೆಯನ್ನು ತಿಳಿಸ್ತಾ ಇವಾಗ ಸಮಯ 6 ಗಂಟೆ ಆಗಿದೆ. ಇಲ್ಲಿ ನಾವು ನೇಪಾಳಲ್ಲಿ ಲೋಕಲ್ ಫುಡ್ಡು ಮೋಮೋಸ್ ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ. ಸೊ ಇವಾಗ ಟೇಸ್ಟ್ ಮಾಡಿದ್ವಿ. ಸೊ ಇವರು ನಮ್ಮ ಫ್ರೆಂಡ್ ಅವರ ತಂದೆ. ಇಲ್ಲಿ ಇವರು ಎಲ್ಲರಿಗೂ ಚಿರಪರಿಚಿತರು ಇಲ್ಲಿ ಸುತ್ತಮುತ್ತಲಿರೋ ಪ್ರದೇಶದಲ್ಲಿ, ಈ ಧಾರಾನ್ ಸಿಟಿಲಿ. ಸೊ ಇವ್ರ ಜೊತೆ ಎಲ್ಲ ತಿರ್ಗಾಡ್ಕೊಂಡ್ಬಂದರೆ ಎಲ್ಲರೂ ನಮಸ್ಕಾರ ಅಂತೆಲ್ಲ ಇವ್ರನ್ನೆಲ್ಲ. ಸೊ ಇವ್ರ ಮನೇಲೇ ನಾವು ಸ್ಟೇ ಆಗಿರೋದು. ಸೊ ಇವರಿಲ್ಲಿ ನಮಗೆ ಮೋಸ್ಟ್ ಆಫ್ ದ ಪ್ಲೇಸಸ್ನ ನಮಗೆ ಪರಿಚಯ ಮಾಡಿಕೊಟ್ರಿ ಇಲ್ಲಿರೋ ನಿಯರ್ ಪ್ಲೇಸಸ್ನ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಕಲ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಅವ್ರ ಮನೆಯಿಂದ, ನಮ್ಮ ಸ್ನೇಹಿತ ಅವರ ತಂದೆ ತಾಯಿ ಮನೆಯಿಂದ ಇಲ್ಲಿ ಬಿಡ್ತಾ ಇದೀವಿ ನಮ್ಮ ಫ್ರೆಂಡ್ ಮನೆಯಿಂದ. ಥ್ಯಾಂಕ್ ಯು ಆಂಟಿ. ಅಂಕಲ್ ಬಾಯ್ ಆಂಟಿ, ಬಾಯ್ ಆಂಟಿ. ಇವಾಗ ಅವ್ರ ಮನೆಯಿಂದ ಬಿಟ್ವಿ. ಲಾಸ್ಟ್ ಡೇ ಇವತ್ತು, ಇಲ್ಲಿಂದ ಇವಾಗ ಪ್ರಯಾಣ ಬೆಳೆಸ್ತೀವಿ ಕಾಕರ್ ಬೆಟ್ಟ ಇಂಡಿಯಾ ಬಾರ್ಡರ್ಗೆ. ಇವಾಗಿಂದ ಈ ದಾರಿಯಿಂದ ಇವಾಗ ಬಿಡ್ತಾ ಇದ್ದೀವಿ. ಕೊನೆಗೂ ಬಾರ್ಡರ್ ರೀಚ್ ಆದ್ವಿ, ಇಂಡಿಯಾ ನೇಪಾಳ್ ಬಾರ್ಡರು. ಸೊ ಇವಾಗ ನೇಪಾಳ್ ಬಾರ್ಡರ್ ಇದ್ದೀವಿ. ಇದು ಕಾಕರ್ ಬೆಟ್ಟ. ಸೊ ಇಲ್ಲಿ ಇರೋ ಒಂದು ಟೀ ಎಸ್ಟೇಟ್ಗೆ ಇವತ್ತು ಸಾಯಂಕಾಲ ಬಂದಿದ್ವಿ. ಸೊ ಇವಾಗ ಬಾರ್ಡರ್ ದಾಟ್ ಇಂಡಿಯಾಗೆ ಹೋಗ್ತಿರೋದ್ರಿಂದ ನಮ್ಮ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಂಡು ನೇಪಾಳಿ ಕರೆನ್ಸಿಯಿಂದ ಇಂಡಿಯನ್ ಕರೆನ್ಸಿಗೆ. ಸೊ ಇವಾಗ ಏರ್ಪೋರ್ಟಿಗೆ ಹೋಗ್ತೀವಿ. ಏನಂದರೆ ನೇಪಾಳ ಮತ್ತು ಇಂಡಿಯಾ ಬಾರ್ಡರ್ ದಾಟಿದ್ವಿ. ಸೊ ಇವಾಗ ಇಂಡಿಯಾದಲ್ಲಿದ್ದೀವಿ. ಇವಾಗ ಬಾಗ್ದೋಗ್ರಾ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಡೆಲ್ಲಿ ಏರ್ಪೋರ್ಟ್ ಟರ್ಮಿನಲ್ 3 ಇದ್ದೀವಿ. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಚಸ್ ಸರ್.
ಸೊ ಇವಾಗಿನ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಸೊ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1 ಅಲ್ಲಿ ಇದ್ದೀವಿ ಇವಾಗ.